ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕದಲ್ಲಿ 7th ನಿಂದ 12th ಸ್ಟ್ಯಾಂಡರ್ಡ್ ವರೆಗೆ ಪೋಸ್ಟ್ಪೋನ್ ಆಗಿರುವಂಥ ಎಕ್ಸಾಮಿನೇಷನ್ಗಳ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ನೀಡಲು ಹೋಗ್ತಾ ಇದ್ದೇನೆ. ನಮ್ಮ ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ಫೇಸ್ಬುಕ್ ಲೈವ್ ಮುಖಾಂತರ ಹಾಗೂ ಒಂದು ಟಿವಿ ಸಂದರ್ಶನದಲ್ಲಿ ಇವತ್ತು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯೊಂದಿಗೆ ಶೇರ್ ಮಾಡಲು ಹೋಗ್ತಾ ಇದ್ದೇನೆ. ಸೊ ಮಾಹಿತಿ ಏನಪ್ಪಾ ಅಂತಂದರೆ, 7th ಸ್ಟ್ಯಾಂಡರ್ಡ್ ಹಾಗೂ 8th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಈ ವರ್ಷ ಎಕ್ಸಾಮ್ ಇರುವುದಿಲ್ಲ. ಅವರು ಡೈರೆಕ್ಟ್ ಮುಂದಿನ ಒಂದು ತರಗತಿಗೆ ಬಡ್ತಿನ ಹೊಂದುತ್ತಾರೆ. 9th ಸ್ಟ್ಯಾಂಡರ್ಡ್ನಲ್ಲಿ ಇತ್ತೀಚೆಗೆ ಅವರ ಕ್ಲಾಸಲ್ಲಿ ನಡೆಸಿರುವಂತಹ ಫಾರ್ಮೇಟಿವ್ ಹಾಗೂ ಸಮ್ಮೇಟಿವ್ ಎಕ್ಸಾಮಿನೇಷನ್ ಆಧಾರದ ಮೇಲೆ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಮುಂದಿನ ತರಗತಿಗೆ ಬಡ್ತಿಯನ್ನು ನೀಡುತ್ತಾರೆ, ಅಥವಾ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಿಲ್ಲ ಅಂದರೆ ಅವರಿಗೆ ಮತ್ತೊಂದು ಅವಕಾಶವನ್ನು ಅಲ್ಲಿ ಕಲ್ಪಿಸಿಕೊಡಲಾಗುತ್ತೆ. ಮತ್ತು SSLCಗೆ ಸಂಬಂಧಪಟ್ಟ ಹಾಗೆ ನೋಡಿದರೆ SSLC ಮತ್ತು ಆಮೇಲೆ PUC ಇಬ್ಬರು ವಿದ್ಯಾರ್ಥಿಗಳಿಗೂ April 14 ಆದ ನಂತರ ಸಿಚುವೇಶನನ್ನು ನೋಡಿ ಈ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಹೊಸ ಟೈಮ್ ಟೇಬಲನ್ನು ಅಲ್ಲಿ ಮಾಡಲಾಗುತ್ತೆ. ಬಟ್ ಒಟ್ಟಾಗಿ SSLC ಎಕ್ಸಾಮನ್ನು ನಡೆಸಲಾಗುತ್ತೆ, ಮತ್ತು ಆಮೇಲೆ PUC ಇಂಗ್ಲೀಷ್ ಎಕ್ಸಾಮಿನೇಷನ್ ಸಹ ಅಲ್ಲಿ ನಡೆಸಲಾಗುತ್ತೆ. ಕಂಪಲ್ಸರಿ ನಡೆಸ್ತಾರೆ 14 April ಆದ ನಂತರ ಅವರೊಂದು ಟೈಮ್ ಟೇಬಲನ್ನು ಬಿಡಲಾಗುತ್ತೆ. ಬಟ್ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋದೇನೆಂದರೆ 7th, 8th, 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪರೀಕ್ಷೆ ಇರುವುದಿಲ್ಲ. 7th, 8th ಸ್ಟ್ಯಾಂಡರ್ಡ್ ಅವರು ಡೈರೆಕ್ಟಾಗಿ ಬಿಡ್ತೀನಿ ಹೊಂತಾರೆ ಮುಂದಿನ ತರಗತಿಗೆ. 9th ಸ್ಟ್ಯಾಂಡರ್ಡ್ಗೆ ಫಾರ್ಮೇಟಿವ್ ಮತ್ತು ಸಮ್ಮೇಟಿವ್ ಎಕ್ಸಾಮಿನೇಷನ್ ಮುಖಾಂತರ ಅವ್ರ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಅವರಿಗೆ ಪಾಸ್ ಮಾಡಲಾಗುವುದು. ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಿಲ್ಲ ಅಂತಂದರೆ ಮತ್ತೊಂದು ಸಲ ಒಂದು ಎಕ್ಸಾಮನ್ನು ಅವರಿಗೆ ಅವಕಾಶ ಕೊಟ್ಟು ಎಕ್ಸಾಮನ್ನು ನಡೆಸಿ ಮುಂದಿನ ತರಗತಿಗೆ ಬಡ್ತಿಯನ್ನು ನೀಡಲಾಗುವುದು. ಸೊ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನ್ ಅಪ್ಡೇಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.